ಮುಖ್ಯ ಅತಿಥಿಗಳನ್ನ ಸ್ಟೇಜ್ ಮೇಲೆ ಕರೆಯುವಂತ ಸಮಯ ಏನ್ ಹೇಳೋದು ಇವಾಗ ಸಾಗರ ಕಲಾ ಸಾಗರ ಆರ್ಟ್ ಡೈರೆಕ್ಟರ್ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಬಹಳಷ್ಟು ಸಿನಿಮಾಗಳಿಗೆ ಆರ್ಟ್ ಡೈರೆಕ್ಷನ್ ಮಾಡಿದ್ದಾರೆ. ಕಲಾವಿದರು ನಟರು ಆಂಕರ್ ಬೇರೆ ನಮಗೆ ಕಾಂಪಿಟೇಷನ್ ಹಾಗೇನೆ ಎಲ್ಲರನ್ನ ನಗಿಸ್ತಾರೆ. ಅವರ ನಿಜ ಜೀವನದಲ್ಲೂ ಅಷ್ಟೇ ಬಹಳ ಒಳ್ಳೆ ಒಂದು ಜಾಲಿ ಮನುಷ್ಯ. ಸಾಕಷ್ಟು ಸರಿ ನಾವು ಅವ್ರನ್ನ ಕ್ಯಾಂಟೀನ್ ಅಲ್ಲಿ ನೋಡಿದ್ದೀನಿ, ಫೋಟೋನೂ ಸಹ ತೆಗೆಸ್ಕೊಂಡಿದ್ದೀನಿ. ಹೈಲಿ ಟ್ಯಾಲೆಂಟೆಡ್ ಆಕ್ಟರ್ ಪರ್ಸನಾಲಿಟಿ ಆಫ್ ಕನ್ನಡ ಇಂಡಸ್ಟ್ರಿ ಮಿಸ್ಟರ್ ಅರುಣ್ ಸಾಗರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಡೈಲಾಗ್ ಬೇಕಾ ಅವ್ರ ಹತ್ರ? ಮಂಡ್ಯ ಜನತೆ ಡೈಲಾಗ್ ಓಡಿಸೋಣ ಅವ್ರ ಹತ್ರ. ಮೈಕ್ ಕೊಡಿ ಸರ್. ಮೊದಲನೇದಾಗಿ ಅರುಣನಿಗೆ ಮಂಡ್ಯಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಕಬ್ಬಿನ ಜಲ್ಲೆ ಜಲ ಜಲ ಅನ್ಬೇಕು, ಯಾಕೋ ಕೈ ಚಪ್ಪಾಳೆ ಕಡಿಮೆ ಅಂತ ಅನ್ಸಲ್ವಾ ನಮಗೆ? ನಿಮ್ಮೆಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಂಡ್ಯದಲ್ಲಿ ಇರುವಂತಹ ಸಾಂಸ್ಕೃತಿಕ ಬೆಳವಣಿಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಎಂತೆಂಥವ್ರು ಇಲ್ಲಿ ಈಗಾಗಲೇ ನಾವು ಒಂದು ವಿಟಿ ಕೂಡ ನೋಡಿದ್ರಿ. ಹಾಗಾಗಿ ಈ ಸೈಲೆನ್ಸು ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಮಂಡ್ಯ ಅಂತ ಎಚ್ಚರವಾಗಿ ಕೇಳಿದ್ರೆ ನಿದ್ದೆ ಮಾಡ್ತಿದ್ದಾಗ ಇಂಡಿಯಾ ಅಂತ ಕೇಳಿಸುತ್ತೆ. ಯಾಕೆಂದ್ರೆ ಎರಡರಲ್ಲೂ ಆ ಸೌಂಡ್ ಇದೆ. ಹಾಗಾಗಿ ಇವತ್ತು ನಿಮ್ಮ ಈ ಸಾಂಸ್ಕೃತಿಕ ನಗರಿ ಏನಿದೆ, ಬರೀ ನೀವು ಕಬ್ಬನ್ನು ಬೆಳೀತಿಲ್ಲ, ಒಂದಿಡೀ ಕಲ್ಚರ್ನೇ ಬೆಳೀತಾ ಇದ್ದೀರಾ, ಅದು ಬಹಳ ಮುಖ್ಯ. ಆಮೇಲೆ ಇಲ್ಲಿ ನಾನು ಕೂಡ ಮೈಸೂರಿನ ರಂಗಾಯಣದಲ್ಲಿ ಇರೋದಕ್ಕಿಂತ ಮುಂಚೆ ಇದೇ ತರ ನಾನು ಆರ್ಕೆಸ್ಟ್ರಾದಲ್ಲಿದ್ದೆ. ನಾನು ಮೈಸೂರು ಮೋಹನ್ ಆರ್ಕೆಸ್ಟ್ರಾದಲ್ಲಿದ್ದೆ. ನಾನು ಚಿಕ್ಕ ಹುಡುಗ ಅವಾಗ ಡಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಈ ಥರ ಡಬ್ಗಳನ್ನೆಲ್ಲ ಜೋಡಿಸಿ ಡ್ರಮ್ಸ್ಗಳನ್ನು ಜೋಡಿಸಿ ಈ ನಿಮ್ಮ ಮಂಡ್ಯದಲ್ಲೆಲ್ಲ ಪ್ರೋಗ್ರಾಮ್ ಮಾಡಿದ್ದೀನಿ ಅವಾಗ ಚಿಕ್ಕ ಹುಡುಗ. ಬಟ್ ಈ ಮಂಡ್ಯದ ಒಟ್ಟು ಇದನ್ನು ನೋಡಿದ್ರೆ ನನಗೆ ಬಹಳ ಖುಷಿಯಾಗಿದೆ. ಒಂದು ಕಂಪ್ನಿ ನಾಟಕ ಇಡಬಹುದು, ಎಷ್ಟು ಒಳ್ಳೊಳ್ಳೆ ನಟರಿದ್ದಾರೆ. ಬೆಸಗರಲ್ಲಿ ರಾಮಣ್ಣ ಇರ್ಬೋದು, ಎಂತೆಂಥ ಒಬ್ಬರು ಸಾಹಿತ್ಯದವರಿದ್ದಾರೆ ಇಲ್ಲೆಲ್ಲ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ನಿಮ್ಮ ನಾಡಿನವರೇ, ನಮ್ಮ ಪ್ರೇಮು ಅರ್ಜುನ್. ಹಾಗಾಗಿ ನಿಮ್ಮ ಇಡೀ ಈ ಮಂಡ್ಯ ಏನಿದೆ, ಇಂಡಿಯಾನೇ ಕೈ ಎತ್ತಿ ಹೊಗಳುವಂತ ಒಂದು ನಾಡು. ಹಾಗಾಗಿ ಇಲ್ಲಿ ಈಗೊಂದು ಒಂದು ಉತ್ತಮವಾದಂತ ಒಂದು ಸಂಸ್ಥೆ ಶುರು ಮಾಡಿದ್ದಾರೆ, ಅನನ್ಯ ಕ್ರಿಯೇಷನ್ ಅಂತ. ದಯವಿಟ್ಟು ಕಲೆ ಇದೆಯಲ್ಲ, ಕಲೆನ ಕಲಿಸುವ ಗುರುಗಳು ಬಹಳ ಕಡಿಮೆ. ಅದರಲ್ಲೂ ನಿಮಗೆ ಈಗಿನ ಮಾಧ್ಯಮದ ಎಲ್ಲಾ ವಿಚಾರಗಳನ್ನು ನೋಡಿದ್ರೆ ಒಬ್ಬ ನಟನಿಗಿಂತ ಬಹಳ ಇಂಪಾರ್ಟೆಂಟ್ ಒಬ್ಬ ಆಂಕರ್ ಅಂದ್ರೆ ಈಗ ನಮ್ಮ ಗೌರೀಶ್ ಅವರು ಇದ್ದಾರೆ, ನಮ್ಮ ಮಂಜು ಇದ್ದಾನೆ. ಸುಮಾರು ಜನ ಆಂಕರ್ಗಳು ನಟರಿಗಿಂತ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆಂದ್ರೆ ಅವರಿಗೆ ರಾಜಕೀಯ ಸ್ಥಿತಿ ಗೊತ್ತಿರಬೇಕು, ಸಾಂಸ್ಕೃತಿಕ ನೆಲೆಗಟ್ಟು ಗೊತ್ತಿರಬೇಕು, ಈ ಕಡೆ ಕವಿತೆ ಗೊತ್ತಿರಬೇಕು, ಈ ಕಡೆ ಕವನ ಗೊತ್ತಿರಬೇಕು, ಜೊತೆಗೆ ಎಲ್ಲದೂ ಓದಿಕೊಂಡು ಇಡೀ ದೇಶವನ್ನೇ ಅರ್ಥಕೊಂಡು ಇಡೀ ಜಗತ್ತಿನ ಪ್ರಾಪಂಚಿಕ ಜ್ಞಾನವನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಮಾತಾಡಬೇಕಾಗುತ್ತೆ. ಅವನನ್ನ ಆಂಕರ್ ಅಂತ ಕರೀತಾರೆ. ಆ ಥರದ ಒಂದು ಶಿಕ್ಷಣ ನಿಮ್ಮ ಈ ಮಂಡ್ಯದಲ್ಲಿ ಶುರುವಾಗ್ತಾ ಇದೆ ಅನನ್ಯದಿಂದ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ನಮ್ಮ ಈ ತರದ ಶಾಲೆಗಳು ತುಂಬಾ ಕಡಿಮೆ. ಅದು ಇಂಥ ಮಂಡ್ಯ ಅಂತ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅದು ಇಲ್ಲಿ ಶುರುವಾಗಿದೆ. ನಟನೆಗೆ ಕೂಡ ಅವರು ನಿಮಗೆ ಹೇಳಿಕೊಡುವಂತಹ ಟೀಚರ್ಸ್ಗಳನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ ಎಡಿಟಿಂಗ್ ಅಂದ್ರೆ ಒಟ್ಟು ಮಾಧ್ಯಮಕ್ಕೆ ಬೇಕಾದಂಥದ್ದು ನಿಮ್ಮೊಳಗಿರುವಂತಹ ನಿಜವಾದಂತಹ ಪ್ರತಿಭೆ ಹೊರಗೆ ಬರಲಿಕ್ಕೆ ಬೇಕಾದಂತಹ ಒಂದು ರಂಗಸ್ಥಳವನ್ನು ನಿರ್ಮಾಣ ಮಾಡಿದ್ದಾರೆ. ಅವಕಾಶ ತಪ್ಪಿಸ್ಕೋಬೇಡಿ. ದೊಡ್ಡವ್ರು ಹೇಳೋದಿಷ್ಟೇ, ಕುವೆಂಪು ಅವರು ಯಾವಾಗ್ಲೂ ಹೇಳ್ತಾರೆ, ನೀನು ಯಾವತ್ತು ಸಾಯ್ಬೇಡ, ಸಮಯವನ್ನ ಸಾಯಿಸಿ ಬದುಕು ಅಂತ. ಹಾಗಾಗಿ ಸಮಯವನ್ನ ಸಾಯಿಸಿ ಬದುಕೋದಕ್ಕೆ ಸಾಧ್ಯ ಆಗೋದು ಹೆಚ್ಚು
ಈ ರೀತಿಯ ಕಲೆಗಳಲ್ಲಿ ಮಾತ್ರ. ಆದ್ರಿಂದ ನೀವು ಸತ್ತ ಮೇಲೂ ಮತ್ತೆ ಬದುಕೋದಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ ಇವತ್ತು ಅಲ್ವೇ, ನಾವ್ ಯಾಕೊಂದ್ಸರಿ ಎಲ್ಲರೂ ಎದ್ದಿತ್ಕೊಂಡು ಅವ್ರಿಗೊಂದು ನಮನ ಸಲ್ಲಿಸಬಾರ್ದು? ಧನ್ಯವಾದಗಳು. ಆದ್ರಿಂದ ಒಬ್ಬ ಒಳ್ಳೆ ಮನುಷ್ಯನಾಗೋದಕ್ಕೆ ರಾಜ್ಕುಮಾರ್ ಅಂತವ್ರ ಜೊತೆ ನಾನು ಕೂಡ ಕೆಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಶಬ್ದವೇದಿ ಅನ್ನೋ ಸಿನಿಮಾಗೆ ನಾನು ಚಿಕ್ಕ ಸೆಟ್ ಹಾಕ್ಕೊಟ್ಟಿದ್ದೆ. ಅವ್ರ ಜೊತೆ ಜನ್ಮ ಜೋಡಿ ಸಿನಿಮಾದಲ್ಲಿ ನಾನು ಮಂಡ್ಯ ರಮೇಶ್ ಅವರೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಕಳೆದಂಥ ಕಾಲಗಳಿದೆ. ಆ ಕಾಲಗಳಲ್ಲಿ ಅವರು ಕೂತಲ್ಲೇ ಗುರುವಾಗ್ತಿದ್ರು, ಕೂತಲ್ಲೇ ಶಿಷ್ಯರಾಗ್ತಿದ್ರು, ಕೂತಲ್ಲೇ ಎಲ್ಲವೂ ಆಗ್ತಿದ್ರು. ಆದ್ರಿಂದ ಆ ತರದ ಪರಿಸರ ಇಲ್ಲಿ ನಿರ್ಮಾಣ ಆಗ್ತಿದೆ. ನಿಮಗೆ ಗುರುಗಳು ಸಿಗೋದು ಬಹಳ ಕಷ್ಟ ಅದು ಈಗಿನ ಕಾಲದಲ್ಲಿ. ಆದ್ರಿಂದ ಗುರು ಅನ್ನುವಂತ ಒಂದು ಸಂಸ್ಥೆ ಅಂದ್ರೆ ಅನನ್ಯ ಕ್ರಿಯೇಷನ್ ಶುರುವಾಗಿದೆ. ಇದರಲ್ಲಿ ನೀವು ಭಾಗಿಯಾಗಿ ನಿಮ್ಮ ಮಕ್ಕಳನ್ನು ಸೇರಿಸಿ ಅವರಿಗೆ ಎಲ್ಲಾ ರೀತಿಯ ಅವರೊಳಗಿರೋ ಪ್ರತಿಭೆಯನ್ನ ಹೊರಹೊಮ್ಮಿಸ್ಕೊಳ್ಳೋದಕ್ಕೆ, ತಮ್ಮನ್ನ ತಾವು ಇಡೀ ಜಗತ್ತಿಗೆ ತೆರೆದಿಟ್ಕೊಳ್ಳಿಕ್ಕೆ ನಿಮಗೊಂದು ದೊಡ್ಡದಾದಂತ ಒಂದು ಸಂಸ್ಥೆ ನಿಮ್ಮ ಊರಿನಲ್ಲಿ ಪ್ರಾರಂಭ ಆಗಿದೆ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ನಮ್ಮ ಹುಡುಗ ಈ ಒಂದು ಅತ್ಯುತ್ತಮವಾದಂತ ಒಂದು ಸಂಸ್ಥೆ ನಿಮ್ಮ ಊರಿನಲ್ಲಿ ಆಗಿರೋದಿದೆಯಲ್ಲ, ಅದು ಬಹಳ ಬಹಳ ಒಂದು ದೊಡ್ಡ ಕೆಲಸ. ಯಾಕೆಂದ್ರೆ ಯಾವುದೇ ವಿಷಯ ಇರ್ಬೋದು, ನಮಗೆ ತಿಳುವಳಿಕೆ ಇಲ್ಲದೆ ಇರೋದನ್ನ ತಿಳಿಸೋದಕ್ಕೊಬ್ರು ಇದ್ದಾರೆ ಅಂದ್ರೆ ಅಲ್ಲಿ ನಾವಿರಬೇಕು, ನೀವೆಲ್ಲರೂ ಇರಬೇಕು. ಹಾಗಿದ್ದಾಗ ಈ ಮಂಡ್ಯದೊಳಗೆ ಒಂದು ಇಂಡಿಯಾ ಹುಟ್ಟತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ಅನನ್ಯ ಕ್ರಿಯೇಷನ್. ಧನ್ಯವಾದ ಅರುಣ್ ಸಾಗರ್ ಅವ್ರಿಗೆ. ಡೈಲಾಗ್ ಬೇಕಂತೆ ಮಂಡ್ಯ ಜನತೆಗೆ, ಆಮೇಲೆ ಈಗ ಹೇಳ್ಬೇಡಿ ಇಷ್ಟೊತ್ತೇಳಿ ಡೈಲಾಗ್ ಅಲ್ವಾ ಅಂತ. ಇಲ್ಲ, ಏನು ಡೈಲಾಗ್ ಎಲ್ಲ ನೀವೇ ಹೊಡಿತಾ ಇದ್ದೀರಾ, ನಾವು ಏನಿಲ್ಲ, ನಾನು ಏನಿಲ್ಲ, ಏನಿಲ್ಲ ನಂದೇ ಅಂತ ಡೈಲಾಗ್ ಇಲ್ಲ. ನಾನು ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ರೆ ಪಂಚ್ಗಳು ಮಾಡ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಬಟ್ ಈ ಸಂದರ್ಭದಲ್ಲಿ ಬಹಳ ಗಹನವಾದಂತ ಒಂದು ಬಸವಣ್ಣವರ ವಚನವನ್ನು ಹಾಡ್ಬಿಡ್ತೀನಿ. ಅದು ಈ ಒಂದು ಈ ಕ್ಷಣಕ್ಕೆ ಬಹಳ ಆಪ್ತ ಆಗಿರುತ್ತೆ ಅಂತ. ಶಿವ 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 ಇವನಾರಾವ ಎಂದು ಎಣಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಎಂದು ಎಣಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆ ಮಗ ಎಂದೆಣಿಸಯ್ಯ. ಶಿವ 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 ಶಿವ. ಆಮೇಲೆ ಇಲ್ಲಿ ಎಷ್ಟೋ ಜನರು ಈ ಅನನ್ಯ ಸ್ಕೂಲಿಗೆ ಸೇರ್ಕೋಬೇಕು ಅಂತಿದ್ದೀರಿ, ಅದಕ್ಕೆ ನಮ್ಮ ಮಲೆ ಮಾದೇಶ್ವರದ ಬೆಟ್ಟದ ಒಂದು ಹಾಡಿದೆ ಗುರುವಿನ ಬಗ್ಗೆ. ಆ ಹಾಡು ಹೇಗಿರುತ್ತೆ? ಮುದ್ದಿನ ಕುಮಾರನೇ ಕಲಿಸಿದು ಗುರುವೇ ಕೊಡು ನಮಗೆ ಮತಿಯ, ಗುರುಗಳಿಗೊಂದು ಶರಣಾರ್ಥಿ ಗುರುಭಕ್ತರಿಗೊಂದು ಶರಣಾರ್ಥಿಯ, ಇತ್ಯಾವುದಿ ಕಲಿಸಿದು ಗುರುವೇ ಕೊಡು ನಮಗೆ ಮತಿಯ. ಇಗ್ಗಾಣೇಶ್ವರನೇ ಹರಹಾರ ಗೌರಿಯ ಮುದ್ದಿನ ಕುಮಾರನೇ, ಇಗ್ಗಾಣೇಶ್ವರನೇ ಹರಹಾರ ಗೌರಿಯ ಮುದ್ದಿನ ಕುಮಾರನೇ, ಇದ್ಯಾವುದ್ದಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ, ಗುರುಗಳಿಗೊಂದು ಶರಣಾರ್ಥಿ ಗುರು ಭಕ್ತರಿಗೊಂದು ಶರಣಾರ್ಥಿಯೋ, ಇದ್ಯಾವುದ್ದಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ. ಏಳು ಮಲೆ ಎಪ್ಪತ್ತೇಳು ಮಲೆ ನಮ್ಮ ಮಲೆಯ ಮಹದೇಶ್ವರನಿಗೆ ಒಂದು ಸಾರಿ ಉಗೆ ಅನ್ನಿರೋ ಉಗೆ ಅನ್ನಿರೋ. ಇಷ್ಟ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಧನ್ಯವಾದ ಅರುಣ್ ಸಾಗರ್ ಅವರಿಗೆ.
Ananya Creations, ಈ ಒಂದು ಉದ್ಘಾಟನ ಸಮಾರಂಭಕ್ಕೆ ಬಂದಂತ ನಮ್ಮ ವರ್ಸಟೈಲ್ ಪರ್ಸನಾಲಿಟಿ ಅರುಣ್ ಸಾಗರ್ ಅವರಿಗೆ ಅನನ್ಯ ಕ್ರಿಯೇಷನ್ಸ್ ವತಿಯಿಂದ ಒಂದು ಸಣ್ಣ ಸನ್ಮಾನ ಸಮಾರಂಭ ಶ್ರೀತ ಲೀಡರ್ ಆಫ್ ಅನನ್ಯ ಕ್ರಿಯೇಷನ್ಸ್ ರಾಜೇಶ್ ಹಾಗೂ ಗೋಪಾಲ್ ಕೃಷ್ಣ ಅವರು ಉದ್ಯಮಿಗಳು ಅವರ ಪರವಾಗಿ ಜೋರಾದ ಚಪ್ಪಾಳೆ ಪ್ಲೀಸ್ ಹಾಡು ಹೇಳಿದ್ರು ಡೈಲಾಗ್ ಹೇಳಿದ್ರು ಎಲ್ಲ ಮಾಡಿದ್ರು ನಕ್ಸಿದ್ರು ಏನಪ್ಪಾನೇ ಸೂಪರ್ ಇದು ಬೇರೆ ಇನ್ನೇನು ಇಲ್ಲ ಅಲ್ಲ ನನಗೂ ಸಲ್ಲೋದಕ್ಕಿಂತ ಮುಂಚಿತವಾಗಿ ಇವತ್ತು ಅಣ್ಣ ಅವರ ಹುಟ್ಟುಹಬ್ಬ ಆದ್ರಿಂದ ಯಾವ ರೀತಿಯ ಸನ್ಮಾನಗಳು ಏನೇ ಸಲ್ಲಿದ್ರು ಅದು ಅಭಿಮಾನಿಗಳಿಗೆ ಸಲ್ಲಬೇಕು ಅಲ್ವೇ ನನ್ನದೇನು ಇಲ್ಲ ನಿಮ್ಮೆಲ್ಲರ ಹೃದಯದಲ್ಲಿ ಇದ್ದೇನೆ ನಾನು ಅದೆಲ್ಲವೂ ನಿಮಗೆ ಸಲ್ಲಬೇಕು ಯಾಕೆ ಅರುಣ್ ಕುಮಾರ್ ಕೊಡ್ತಾ ಇದ್ದೀರಿ ನೀವು ಅದೆಲ್ಲವೂ ನಿಮ್ಮದೇ ಆ ಅರುಣ್ ಕುಮಾರನು ನಿಮ್ಮವನೇ ಈ ಡಾಕ್ಟರ್ ರಾಜಕುಮಾರು ನಿಮ್ಮವನೇ ಇಲ್ಲಿ ಕೂತಿರುವಂತ ಕಲಾವಿದರು ಎಲ್ಲರೂ ನಿಮ್ಮವರು ಆದ್ರಿಂದ ಅದು ನಿಮಗೆ ಸೇರಬೇಕು ಅಲ್ವೇ ಮಂಡ್ಯ ಯಾಕೆ ಇಂಡಿಯಾ ತರ ಕೂಗ್ತಾ ಇಲ್ಲ ನೀವೆಲ್ಲ ಮಂಡ್ಯದವರು ಕೂಗಪ್ಪ ಥ್ಯಾಂಕ್ ಯು ಅನನ್ಯ ಕ್ರಿಯೇಷನ್ಸ್ ನಿಮ್ದೇನೆ ಜಬಾಯಿಸ್ಬಿಡಿ ನಾವು ಒಂದ್ಸರಿ ಕೊಟ್ಟಿದ್ದು ನಾ ಮತ್ತೆ ವಾಪಸ್ ಇಸ್ಕೊಳ್ಳಲ್ಲ ಮ್ಯಾಮ್ ಬಾಲ ಸ್ಟಾಪ್ ದೇವ್ರಿಗೂ ಹಾರ ಆಗ್ತೀರಾ ಸಾಧನೆ ಮಾಡಿದವ್ರಿಗೂ ಹಾರ ಆಗ್ತೀರಾ ಡೆಡ್ ಬಾಡಿಗಳಿಗೂ ಹಾರ ಆಗ್ತೀರಲ್ಲ ಏ ಬೇಡ ಬೇಡ ನಮ್ಗೆ ಇವ್ರು ಹಾರ ಆಗ್ತೇ ಬಿಡಲ್ಲ ಸರ್ ಅರುಣಣ್ಣ ತುಂಬಾ ಧನ್ಯವಾದಗಳು ಅರುಣ್ ಸರ್ ಅರುಣ ಥ್ಯಾಂಕ್ ಯು ರಾಜೇಶ್ ಅನ್ನುವಂತ ಈ ಒಂದು ನೋಡೋದಕ್ಕೆ ಬಹಳ ಚಿಕ್ಕ ಹುಡುಗನ ತರ ಕಾಣಿಸ್ತಾನೆ ಅವನೊಳಗೆ ಅದಮ್ಯವಾದ ಚೇತನ ಇದೆ ಆ ಚೇತನಕ್ಕೆ ಹೆಚ್ಚು ಒಂದು ಎಣ್ಣೆಯನ್ನು ಹಾಕಿ ಬೆಳೆಸುವಂಥದ್ದು ನೀವು ಮಂಡ್ಯ ಜನರ ಕೈಯಲ್ಲಿದೆ ಎಣ್ಣೆ ಅಂದ್ರೆ ದಯವಿಟ್ಟು ಬೇರೆ ಅದನ್ನ ಅರ್ಥ ಮಾಡ್ಕೋಬೇಡಿ ಚೇತನ ಅಂದ್ರೆ ಒಂದು ದೀಪ ದೀಪ ಹಚ್ಚೋದಕ್ಕೆ ಯಾವ ತರ ಎಣ್ಣೆ ಬೇಕೋ ಆ ತರದ ಎಣ್ಣೆ ಹಾಕಿ ಇವರನ್ನ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ ನಾನೇನಾದ್ರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ಇದಕ್ಕೆ ಅರುಣ್ ಸರ್ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ ಏನಂದ್ರೆ ಜನ್ಮಾಂತರ ಅಂತ ಒಂದು ಕಸ್ತೂರಿ ಕಾರ್ಯಕ್ರಮ ಬರ್ತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಅರುಣ್ ಸರ್ ಆಂಕರಿಂಗ್ ಮಾಡ್ತಾ ಇದ್ರು ನಾನು ಆಂಕರಿಂಗ್ ಡೈರೆಕ್ಷನ್ ಮಾಡ್ತಾ ಇದ್ದೆ ಅವತ್ತು ನಮ್ಮ ಸಂಬಂಧ ಬೆಳೆದಿತ್ತು ನಿರಂತರವಾಗಿ ಇವತ್ತು ನಮ್ಮುಡುಗ ಅಂತ ಹೇಳೋದೆ ಅದೊಂದು ದೊಡ್ಡ ಸಾಧನೆ ಅಂದ್ಕೊಂಡಿದ್ದೀನಿ ಅದು ಶಾಶ್ವತ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ಧನ್ಯವಾದ